गाइस वेलकम बैक टू एबीजी स्पोकन इंग्लिश क्लासेस इवत्तिन ई तरगतियल्लि नावु 6ने तरगतिय समाज विज्ञान विषयद अध्याय 12 उत्तर भारतद केलवु राजवंशगळु ई ओंदु अभ्यासद प्रश्नोत्तरगळन्नु नावु इल्लि नोड्ता सागोण ಮತ್ತು 6ನೇ ತರಗತಿಯ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳ ಒಂದು ಲಿಂಕನ್ನು ಈ ಒಂದು ಅಧ್ಯಾಯದ ಅಥವಾ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ, ನೋಡಿಕೊಳ್ಳಿ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಗುಂಪುಗಳಲ್ಲಿ ಚರ್ಚಿಸಿ ಮತ್ತು ಉತ್ತರಿಸಿ. ಕಾರ್ಕೋಟ ರಾಜವಂಶದ ಪ್ರಭಾವಿ ದೊರೆ ಯಾರು? ಕಾರ್ಕೋಟ ರಾಜವಂಶದ ಪ್ರಭಾವಿ ದೊರೆ ಲಲಿತಾದಿತ್ಯ. ರಜಪೂತರ ಗುರುಧರ್ಮಗಳು ಯಾವುವು? ಭಾರತದ ಇತಿಹಾಸದಲ್ಲಿ ರಜಪೂತರು ವಿಶಿಷ್ಟ ಸ್ಥಾನವಿದೆ. ಗೋವುಗಳು ಅನಾಥರು, ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡುವುದು ತಮ್ಮ ಧರ್ಮವೆಂದು ಅವರು ಭಾವಿಸಿದ್ದರು. ಶರಣಾಗತರಾದವರನ್ನು ರಕ್ಷಿಸುತ್ತಿದ್ದರು. ತಮ್ಮ ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನಗಳನ್ನು ಹಾಡಿ ಸ್ಫೂರ್ತಿ ಪಡೆದುಕೊಳ್ಳುತ್ತಿದ್ದರು. ರಜಪೂತರ 3 ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ, ಅವು ಎಲ್ಲಿವೆ? ರಜಪೂತರ 3 ಪ್ರಸಿದ್ಧ ವಾಸ್ತುಶಿಲ್ಪಗಳೆಂದರೆ ಖಜುರಾಹೊ ಮಧ್ಯಪ್ರದೇಶ, ದಿಲ್ವಾರ ರಾಜಸ್ಥಾನ್, ಕೋನಾರ್ಕ ಒಡಿಸ್ ಭುವನೇಶ್ವರಿ ಒಡಿಸ್. ಪೃಥ್ವಿರಾಜ ರಾಸು ಮತ್ತು ಗೀತ ಗೋವಿಂದ ಬರೆದ ಕವಿಗಳು ಯಾರು? ಚಾಂದ್ ಬರ್ದಾಯಿ, ಪೃಥ್ವಿರಾಜ ರಾಸು ಮತ್ತು ಜಯದೇವ ಬರೆದ ಗೀತ ಗೋವಿಂದ ಪ್ರಸಿದ್ಧ ಕೃತಿಗಳಾಗಿವೆ. ಪೃಥ್ವಿರಾಜ್ ಚೌಹಾನ್ ಕುರಿತು ಟಿಪ್ಪಣಿ ಬರೆಯಿರಿ. ಚೌಹಾನರಲ್ಲಿ 3ನೆಯ ಪೃಥ್ವಿರಾಜನು ಪ್ರಸಿದ್ಧ ರಾಸು. ದಿಲ್ಲಿ ಅವನ ರಾಜಧಾನಿ. ಪೃಥ್ವಿರಾಜನು ಮೊಹಮ್ಮದ್ ಗೋರಿ ಆಕ್ರಮಣಗಳನ್ನು ವಿರೋಧಿಸಿದನು. ಅನೇಕ ರಜಪೂತ ಅರಸರನ್ನು ಒಗ್ಗೂಡಿಸಿದನು. ಆದರೆ ಕನೌಜದ ರಾಜನಾದ ಜಯಚಂದ್ರನು ಇವನೊಂದಿಗೆ ಸೇರಲಿಲ್ಲ. ಪೃಥ್ವಿರಾಜನು ಮೊಹಮ್ಮದ್ನನ್ನು ಕದನದಲ್ಲಿ ಸೋಲಿಸಿದನಾದರೂ ಆತನ ಕ್ಷಮಾದಾನ ಮಾಡಿದರು. ಮುಂದಿನ ವರ್ಷವೇ ಇವರೊಳಗೆ ನಡೆದ ಯುದ್ಧದಲ್ಲಿ ಪೃಥ್ವಿರಾಜನು ಪರಾಭವಗೊಂಡನು. ಆದರೆ ಶತ್ರು ಸೈನಿಕರಿಗೆ ಸೆರೆಸಿಕ್ಕಿದ್ದ ಮೊಹಮ್ಮದ್ ಗೋರಿ ಇವನನ್ನು ಕೊಲ್ಲಿಸಿದ. ಬಪ್ಪ ರಾವಲ್ ಎಂದರೆ ಯಾರು? ಕೊಮ್ಮಣ್ಣನನ್ನು ಬಪ್ಪ ರಾವಲ್ ಎಂದು ಕರೆದಿದ್ದಾರೆ. ರಾಣಾ ಸಂಗ್ರಾಮ್ ಸಿಂಹನ ಬಗ್ಗೆ ಟಿಪ್ಪಣಿ ಬರೆಯಿರಿ. ರಾಣಾ ಸಂಗ್ರಾಮ್ ಸಿಂಹನು ಗುಹಿಲ್ ವಂಶದ ಇನ್ನೊಬ್ಬ ಖ್ಯಾತ ದೊರೆ, 300 ಕದನಗಳ ವೀರ. ಈತನ ದೇಹದಲ್ಲಿ ಯುದ್ಧದ 80 ಗಾಯಗಳ ಕಲೆಗಳಿದ್ದವು. ಇವನು ದಿಲ್ಲಿಯ ಸುಲ್ತಾನರ ವಿರುದ್ಧ ಹೋರಾಡಿದರು. ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳು ಇದ್ದವು. ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವ ಸ್ಥಾನವಿತ್ತು. ಸ್ತ್ರೀಯರು ಸಾಹಿತ್ಯ, ನೃತ್ಯ, ಸಂಗೀತ, ಕಲೆಗಳ ಕಸೂತಿ ಕಲೆಗಳಲ್ಲಿ ಪಂಡಿತರಾಗಿದ್ದರು. ರಜಪೂತರು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ತಿಳಿದಿದ್ದರು. ಬ್ರಹ್ಮನ ಆವಾಸವೆನಿಸಿದ ಪುಷ್ಕರ ಅಜ್ಮೀರ್ ಸಮೀಪ ಗಣ್ಯ ಯಾತ್ರಾಸ್ಥಳವೆನಿಸಿತು. ಪ್ರತಿ ವರ್ಷ ಇಲ್ಲಿ ನಡೆಯುತ್ತಿದ್ದ ದೊಡ್ಡ ಜಾತ್ರೆಯು ಈಗಲೂ ಪ್ರಸಿದ್ಧವಾಗಿದೆ. ಅಹೋಮ್ ರಾಜವಂಶದ ಪ್ರಖ್ಯಾತ ದೊರೆ ಯಾರು? ಸುಕಾಪ ಅಹೋಮ್ ರಾಜವಂಶದ ಪ್ರಖ್ಯಾತ ದೊರೆ. ಸೊ ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.